हम बेंगलोर निवासी, हम लोग चाहते हैं मोदी अगेन, मोदी जी की सरकार फिर आए और उसमें हमारे माननीय सदानंद जी गौड़ा एक बार फिर चीफ मिनिस्टर बेंगलोर के बने। उन्होंने चीफ मिनिस्टर रहते बेंगलोर का बहुत ही अच्छा काम किया, रेल मंत्रालय में भी थे, बहुत अच्छा काम किया। तो हमारी ये उम्मीद है और हमारी ये भाई लोग, जनता, बेंगलोर की जनता ये चाहती है सदानंद जी दोबारा बेंगलोर में जीत के आए और उसी तरह चीफ मिनिस्टर रहते हुए जिस तरह डेवलपमेंट किया उसी तरह फिर डेवलपमेंट करें। और बाल समाज के प्रेसिडेंट हैं संजय गर्ग जी, वो भी कुछ बोलेंगे। ನಮ್ಮ ದೇಶದ ಚುನಾವಣೆಯಲ್ಲಿ ನಮ್ಮ ಬೆಂಗಳೂರು ನಾರ್ತಿಂದ ನಮ್ಮ ಸದಾನಂದ ಗೌಡರಿಗೆ ನಾವು ಎಲ್ಲ ಓಟ್ಗಳು ಹಾಕಿ ಅವ್ರನ್ನ ಜಯಿಸ್ ಮಾಡಬೇಕು. ಅವರು ಮಾಡಿದ ಕೆಲಸಗಳು ನಾವು ನೋಡಿದ್ದೀವಿ. ಸೆಂಟರ್ನಲ್ಲಿ ರೈಲ್ವೆ ಮಿನಿಸ್ಟರ್ ಆಗಿರೋದು ಅವರು ತುಂಬ ಕೆಲಸ ಮಾಡಿದ್ದಾರೆ. ನಮ್ಮ ನಾರ್ತ್ ಬೆಂಗಳೂರಿಗೆ ಅವ್ರ ದೇವತೆ ಸಮಾನ. ನಾವು ಯಾವ ಕೆಲಸಕ್ಕೆ ಹೇಳಿದ್ರು ಅವ್ರು ರೆಡಿ ಇರ್ತಾರೆ. ಅವ್ರು ಲೋಕಸಭಾ ಹೋದರೆ ನಮಗೆ ನಾವು ಹೋಗಿದ್ರೆ ಸೇಮ್ ಇದೆ, ಅವ್ರು ಹೋಗಿದ್ರು ನಾವು ಹೋಗಿದ್ರು ಒಂದೇ ಮಾತು. ಸೊ ಅವ್ರು ಹೋದರೆ ನಮ್ಮದೇ ಅಲ್ಲಿ ರಿಪ್ರೆಸೆಂಟೇಷನ್ ಇರುತ್ತೆ. ಸೊ ನಾವು ಏನಂದರೆ ಸದಾನಂದ ಗೌಡರಿಗೆ ಪೂರ್ತಿ ನಾವು ಬೆಂಗಳೂರವರು ಸೇರಿ ಅವ್ರನ್ನ ಜಯಿಸಬೇಕು. ಹಿ ಈಸ್ ಎ ಜೆಮ್ ಆಫ್ ಅ ಪರ್ಸನ್. ಅಂಥದ್ದು ಚೀಫ್ ಮಿನಿಸ್ಟರು, ಅಂಥದ್ದು ಮಿನಿಸ್ಟ್ರು ನಾವು ಯಾವತ್ತೂ ನೋಡಿಲ್ಲ. ಮೋದಿ ನೆಕ್ಸ್ಟು ಅಂದರೆ ಸದಾನಂದ ಗೌಡರೇ. ಸೊ ವಿ ಆಲ್ ಆಲ್ ವಿತ್ ಸದಾನಂದ ಗೌಡ ಆ್ಯಂಡ್ ವಿ ಆಲ್ ವಿಶ್ ಅವರು ಜಯಿಸ್ ಬರಬೇಕು. And he should come with a big margin. Let's all make him a big happy man. Thank you. Bharat Mata Ki Jai. Bharat Mata Ki Jai. Bharat Mata Ki Jai. Nam Karnataka Pradesh Jaya. Now Modi na gelasbeko. Modi Jai. Jai. Sadanand Gowda Jai. So nam Sadanand Gowdaru barlebeko. ಎಲ್ಲರನ್ನ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ನಾವು ನೀವು ಎಲ್ಲಾದರೂ ಇರಲಿ, ಈ ಸಲ ಓಟ್ ಹಾಕಲೇಬೇಕು. ಎಲ್ಲಾದರೂ ಆಚೆ ಹೋಗಬಾರ್ದು. ಓಟ್ ಹಾಕಿ ಸದಾನಂದ ಗೌಡರನ್ನ ಜಯಿಸ್ ಮಾಡಿ.